ಸೆಪ್ಟೆಂಬರ್ 10 ಭಾರತೀಯ ಸೇನಾ ಪಡೆ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟುಕೊಳ್ಳುವ ಸುಂದರ ಕ್ಷಣಗಳು ದಾಖಲಾದ ದಿನವದು. ಇಡೀ ವಿಶ್ವವೇ ಭಾರತದ ರಕ್ಷಣಾ ವಲಯದತ್ತ ಗಮನವಿಟ್ಟು ನೋಡುವಂತೆ ಮಾಡಿದ ಸಂದರ್ಭ ದಾಖಲಾದ ದಿನ. ಅಂದರೆ ಭಾರತೀಯ ವಾಯುಪಡೆಗೆ ಹೊಸ ಬಲ ತುಂಬುವ, ರಕ್ಷಣಾ ವಲಯದೊಳಗೆ ಹೊಸ ಸಂಚಲನ ಮೂಡಿಸಿದ ನೂತನ ಅತಿಥಿಗಳು ದೇಶದ ಭಾಗವಾದ ಸುದಿನ. ಹೌದು, ಭಾರತದ ರಕ್ಷಣಾ ಬತ್ತಳಿಕೆಗೆ ಪ್ರಖರ ಆಯುಧವೆಂದೇ ಪರಿಗಣಿಸಿದ ರಫೇಲ್ ಯುದ್ಧ ವಿಮಾನಗಳು ಅಧಿಕೃತವಾಗಿ ನಮ್ಮದಾಗಿವೆ. ಅವುಗಳ ಮೇಲೆ ತ್ರಿವರ್ಣ ಧ್ವಜದ ಮುದ್ರೆ ದಾಖಲಾಗಿದೆ. ವಾಯುಪಡೆಗೆ ರಫೇಲ್ ಸೇರ್ಪಡೆಯಾಗುವ ಮೂಲಕ ಭಾರತ ವಿಶ್ವದ ಪ್ರಮುಖ ಮಿಲಿಟರಿ ಶಕ್ತಿಗಳ ಸಾಲಿನಲ್ಲಿ ತಾನೂ ಓರ್ವ ಎನ್ನುವುದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುವಂತಾಗಿದೆ. ಫ್ರಾನ್ಸ್ನಿಂದ ಕಳೆದ ತಿಂಗಳು ಭಾರತಕ್ಕೆ ಬಂದಿಳಿದಿದ್ದ 5 ರಫೇಲ್ ಯುದ್ಧ ವಿಮಾನಗಳನ್ನು ನಿನ್ನೆ ಅಧಿಕೃತವಾಗಿ ಭಾರತೀಯ ವಾಯುಪಡೆಗೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಅಂಬಾಲಾ ವಾಯುನೆಲೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಫ್ರಾನ್ಸ್ ರಕ್ಷಣಾ ಸಚಿವೆ ಫಾರೆನ್ಸ್ ಪಾರ್ಲಿ ಹಾಗೂ ಸೇನೆಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. 2006ರಲ್ಲಿ ಸಿದ್ಧವಾದ ರಫೇಲ್ ಫ್ರೆಂಚರ ಏರ್ಫೋರ್ಸ್ ಬತ್ತಳಿಕೆಗೆ ಸೇರಿಕೊಂಡಿತು. ನವೀನ ತಂತ್ರಜ್ಞಾನದ ಯುದ್ಧ ವಿಮಾನ ತನ್ನ ಮೊದಲ ಕಾರ್ಯಯೋಜನೆಯನ್ನು ಸಿರಿಯಾ, ಇರಾಕ್, ಮಾಲಿ, ಲಿಬಿಯಾ ಯುದ್ಧರಂಗದಲ್ಲಿ ತೋರಿಸಿ ಎಲ್ಲರಿಂದ ಶಬ್ಬಾಸೆನಿಸಿಕೊಂಡಿತು. ಜೊತೆಗೆ ಅಮೆರಿಕದ ಎಫ್ ಶ್ರೇಣಿಯ ಯುದ್ಧ ವಿಮಾನಗಳ ಸಾಮರ್ಥ್ಯಕ್ಕೂ ಸವಾಲೆಸೆಯುವ ಪ್ರದರ್ಶನ ನೀಡಿತು. ನಂತರ ಪ್ರತಿ ವರ್ಷ ಹೊಸತನಗಳನ್ನು ಅಳವಡಿಸಿಕೊಳ್ಳುತ್ತಾ ಹೊಸ ತಲೆಮಾರಿನ ನೂತನ ವಿಮಾನವಾಗಿ ರಫೇಲ್ ಉನ್ನತೀಕರಣಗೊಂಡಿತು. ಇದರ ತಾಕತ್ತನ್ನರಿತ ಭಾರತವೂ ಸೇರಿದಂತೆ ಜಗತ್ತಿನ ಇತರ ರಾಷ್ಟ್ರಗಳು ತಮ್ಮ ಸೇನೆಯ ಸದಸ್ಯನನ್ನಾಗಿ ರಫೇಲ್ ಅನ್ನು ಸೇರ್ಪಡೆ ಮಾಡಿಕೊಳ್ಳಲು ಉತ್ಸಾಹ ತೋರಿದವು. ಭಾರತವೊಂದೇ 36 ರಫೇಲ್ ವಿಮಾನಗಳಿಗೆ ಬೇಡಿಕೆ ಇಟ್ಟು ಒಪ್ಪಂದ ಮಾಡಿಕೊಂಡಿತು. ಅದರಂತೆ ಕಳೆದ ತಿಂಗಳು ಮೊದಲ ಕಂತಿನ 5 ರಫೇಲ್ ವಿಮಾನಗಳು ಭಾರತದ ವಾಯುಪಡೆ ಸೇರಿಕೊಂಡಿವೆ. ರಫೇಲ್ ಯುದ್ಧ ವಿಮಾನ 4ನೇ ಮತ್ತು 5ನೇ ತಲೆಮಾರಿನ ಸಮ್ಮಿಳಿತ ಯುದ್ಧ ನೌಕೆ. ಏರ್ ಟು ಏರ್, ಏರ್ ಟು ಲ್ಯಾಂಡ್ ಮತ್ತು ಏರ್ ಟು ಸಿ ಎನ್ನುವ 3 ಯುದ್ಧರಂಗಗಳಲ್ಲೂ ಏಕಕಾಲಕ್ಕೆ ಈ ವಿಮಾನ ತೊಡಗಿಸಿಕೊಳ್ಳಬಹುದು. ಅಂದರೆ ಎದುರಾಳಿ ವಿಮಾನ ಹೊಡೆದುರುಳಿಸುವ ಸಮಯದಲ್ಲೇ ಭೂಪ್ರದೇಶದಲ್ಲಿರುವ ವೈರಿ ಪಡೆಯ ರಕ್ಷಣಾ ತಾಣಗಳನ್ನು ರಫೇಲ್ ಧ್ವಂಸಗೊಳಿಸಬಲ್ಲದು. ಹಾಗೆ ಸಮೀಪದಲ್ಲೆಲ್ಲಾದರೂ ಶತ್ರು ನೌಕೆ ಕಾರ್ಯಾಚರಣೆ ನಡೆಸುತ್ತಿದ್ದರೂ ಅದರ ಮೇಲೆಯೂ ಸಮರ್ಥ ದಾಳಿ ಸಂಘಟಿಸುವ ಶಕ್ತಿ ರಫೇಲ್ಗಿದೆ. ಸದ್ಯ ಜಗತ್ತಿನಲ್ಲಿ ಈ ವಿಧದಲ್ಲಿ ಬಳಕೆಯಲ್ಲಿರುವ ಏಕೈಕ ವಿಮಾನ ರಫೇಲ್. ರಫೇಲ್ನ ಈ ತಾಕತ್ತಿರುವುದು ಅಮೆರಿಕದ 5ನೇ ತಲೆಮಾರಿನ F-35 ವಿಮಾನಕ್ಕೆ. ಪರೀಕ್ಷಾರ್ಥ ಪ್ರಯೋಗ ನಡೆಸಿರುವ ಈ ವಿಮಾನಕ್ಕೆ ಇನ್ನೂ ಶಕ್ತಿ ಪ್ರದರ್ಶನಕ್ಕೆ ಅವಕಾಶ ಸಿಗದಿರುವುದು ಇದಕ್ಕಿರುವ ಹಿನ್ನಡೆ. ಜೊತೆಗೆ ಇದು ಜಗತ್ತಿನ ಅತ್ಯಂತ ದುಬಾರಿ ವಿಮಾನ. ಆರ್ಥಿಕತೆ ಹಾಗೂ ಯುದ್ಧರಂಗದ ಯಶಸ್ವಿ ಕಾರ್ಯಕ್ಷಮತೆ ಪ್ರದರ್ಶನದಿಂದ ರಫೇಲ್ ಸದ್ಯ ಜಗತ್ತಿನಾದ್ಯಂತ ಇತರ ರಾಷ್ಟ್ರಗಳ ಗಮನ ಸೆಳೆದಿರುವ ಹಾಟ್ ಕೇಕ್.